ಪ್ರಚಾರ ಮಾಡುವುದಕ್ಕೆ ಜನರ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರ ಯಾವತ್ತು ಜನಧ್ವನಿಯಾಗಿದೆ. ಇವತ್ತೇನು 40% ಕಮಿಷನ್ ಇದೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಲೋಕಾಯುಕ್ತ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ನಡೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೇನು ಕಾಂಗ್ರೆಸ್ ಇಡೀ ರಾಜ್ಯದ ನಾಯಕರೆಲ್ಲ ಸೇರಿ ಒಟ್ಟಾಗಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಉದ್ದೇಶನೇ ಜನರಿಗೆ ನ್ಯಾಯ ಕೊಡಿಸೋದು. ಈ ಕಮಿಷನ್ನು, ಈ ದುರಾಳದಿಂತ ಏನೇನು ಈ ಮೋಸ ವಂಚನೆಗಳಿವೋ ಬಿ ಜೆ ಪಿ ಸರ್ಕಾರದಲ್ಲಿ, ಅದನ್ನು ಕಿತ್ತು ಒಗಿಲೇಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವೆಲ್ಲ ಈ ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ಈ 40% ಬಿ ಜೆ ಪಿಯ ಶಾಸಕ ಆತನ ಮಗನ ಕೈಲಿ ಒಂದು ವ್ಯವಹಾರಿಕವಾಗಿ ಒಂದು ಮಾಡಬೇಕಾದ್ರೆ ಲೋಕಾಯುಕ್ತ ಎಲ್ಲ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಇವತ್ತೇನು ನಾವು ಹೇಳ್ಕೊಂಬರ್ತಿದ್ವಿ ಎರಡು ಮೂರು ವರ್ಷದಿಂದ ಈ ಥರ ನಡೀತಾ ಇದೆ, 40% ಕಮಿಷನ್ ಈ ಸಂಸ್ಕೃತಿ ಬಿ ಜೆ ಪಿಲಿ ನಡೀತಾ ಇದೆ ಅಂತ. ಇದನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಅವರಾಗವರೇ ಅವ್ರ ಸರ್ಕಾರದಲ್ಲೇ ಅವ್ರು ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಅವರ ಏನು ಅವ್ರು ಮಾಡ್ತಾ ಇರೋ ಜನರಿಗೆ ಒಂದು ದ್ರೋಹ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಇದಕ್ಕಿಂತ ಹೆಚ್ಚಾಗಿ ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಅವರಾಗವರೇ ಅವರ ಸರ್ಕಾರ ಇದ್ದಾಗಲೇ ಅದು ಪ್ರೂವ್ ಆಗಿದೆ. ಈ ಉದ್ದೇಶದಲ್ಲಿ ನಮಗೆ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು. ನಾವು ಕಾಂಗ್ರೆಸ್ಸಿಗರು ಎಲ್ಲ ಒಂದು ಏನು ಎರಡು ವರ್ಷದಿಂದ ಹೇಳ್ಕೊಂಬರ್ತಿದ್ವಿ, ಲೋಕಾಯುಕ್ತ ಅವರು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇವತ್ತು ಆ ಬಿ ಜೆ ಪಿ ಶಾಸಕರ ನಿಜವಾದ ಮುಖವಾಡನ ಬಿಚ್ಚಿಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ನಡೆ ಜನರ ನೆಮ್ಮದಿ ಕಡೆ. ಸೊ ಕಾಂಗ್ರೆಸ್ ಯಾವತ್ತು ಇವತ್ತೇನು ಬೆಂಗಳೂರು ಉತ್ತರ ದಕ್ಷಿಣ ಎಲ್ಲ ಭಾಗದ ಬೆಂಗಳೂರು ನಗರ ಎಲ್ಲ ಇಡೀ ಬೆಂಗಳೂರು ಜಿಲ್ಲೆಯ ಎಲ್ಲ ನಾಯಕರು ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಭವನ ಮುಂದೆ ನಾವು ಈ ಸ್ಟ್ರೈಕ್ನ ಇವತ್ತೆಲ್ಲ ನೋಡಿ ಹಲವಾರು ಕಡೆಯಿಂದ, ಒಂದು ಕಡೆಯಿಂದ ಅಲ್ಲ, ಯಾರ್ಯಾರು 40% ಕಮಿಷನ್ನ ಒಪ್ಪಿದ್ದಾರೆ, ಬಿ ಜೆ ಪಿ ಸರ್ಕಾರ ಮಾಡಿದೆ ಅಂತ ಒಪ್ಪಿದೆ, ಆ ಜನರು ನೊಂದಿರೋ ಜನರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಸಾರ್ವಜನಿಕರು ಕೈ ಜೋಡಿಸಿದ್ದಾರೆ, ಮತದಾರರು ಕೈ ಜೋಡಿಸಿದ್ದಾರೆ. ಈ ಉದ್ದೇಶದಲ್ಲಿ ನಮ್ಮ ಹೆಜ್ಜೆ ಯಾವುದೇ 40% ಕಮಿಷನ್ ಸರ್ಕಾರ ಬೇಡ, ಇಂಥ ಬಿ ಜೆ ಪಿ ಸರ್ಕಾರನ ಕಿತ್ತು ಒಗಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಟ್ರೈಕನ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದಿಂದ